ಕನ್ನಡದಲ್ಲಿ ಒಂದಷ್ಟು ಕಾಡುವ ಸಿನಿಮಾಗಳು ಬರ್ತವೆ ಮತ್ತು ನೆನಪಲ್ಲಿ ಉಳಿಯೋಂಥ ಸಿನಿಮಾಗಳು ಬರ್ತವೆ ಸೊ ಆ ಸಾಲಿಗೆ ಸೇರೋವಂಥ ಒಂದು ಸಿನಿಮಾ ಈ ವಾರ ರಿಲೀಸ್ ಆಗಿದೆ ಹೆಸರು ಸಿ ಎ ಸಿನಿಮಾ ನೋಡಿದಿರಿ ಒಂದಿಷ್ಟು ಏನೋ ಸಿಂಬಲ್ ಇಟ್ಕೊಂಡು ಬಂದಿರತಕ್ಕಂಥ ಸಿನಿಮಾಗಳನ್ನ ನೋಡಿದಿರಿ ಇದು ಯಾವುದು ಸಿ ಅನ್ನೋ ಪ್ರಶ್ನೆ ಬಂದರೆ ಇದು ಕನ್ನಡದ ಹೊಸ ಕಲಾವಿದರು ಹೊಸ ಪ್ರತಿಭೆಗಳು ಸೇರಿ ಮಾಡಿರುವಂತಹ ಒಂದು ಸಿನಿಮಾ ಸಿ ಹಾಗಾದರೆ ಈ ಸಿ ಸಿನಿಮಾದ ವಿಶೇಷತೆ ಏನು ಅಂತಂದರೆ ಇದೊಂದು ಭಾವುಕತೆ ಹೆಚ್ಚಿಸುವಂಥ ಸಿನ್ಮಾ ಅಷ್ಟೇ ಅಲ್ಲ ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಜನ ಒಂದು ಚಿತ್ರ ಹಾಗಾದರೆ ಈ ಸಿನಿಮಾದ ಕತೆ ಏನು ಕತೆ ಬಗ್ಗೆ ಹೇಳೋದಾದರೆ ಒಂದು ಅಪ್ಪ ಮಗಳ ಬಾಂಧವ್ಯದ ಕತೆ ಒಂದು ಆಕ್ಸಿಡೆಂಟಲ್ಲಿ ಸಣ್ಣ ಹುಡುಗಿ ತನ್ನ ಕಣ್ಣುಗಳನ್ನ ಕಳ್ಕೊಳ್ತಾಳೆ ಆದರೆ ಅವಳಿಗೆ ಮೈಸೂರು ನೋಡಬೇಕನ್ನೋ ಆಸೆ ಮೈಸೂರಿನ ಅರಮನೆ ಆಮೇಲೆ ಝೂ ನೋಡಬೇಕು ಇತ್ಯಾದಿ ವಿಶೇಷತೆಗಳನ್ನು ಎಲ್ಲ ಕಾಣಬೇಕು ಅನ್ನೋ ಹಂಬಲ ಆ ಹುಡುಗಿಯದು ಆದರೆ ಕಿತ್ತು ತಿನ್ನುವಂಥ ಬಡತನದಲ್ಲಿ ಬೆಳೆದಿರುವಂಥ ಹುಡುಗಿ ಆ ಆಸೆನ ಅಪ್ಪ ಈಡೇರಿಸ್ತಾನ ಅನ್ನೋದು ಒಂದು ಲೈನ್ ಆದರೆ ಮಗಳ ಆ ಕಣ್ಣು ಬರೋದಕ್ಕೆ ಆಪ್ರೇಷನ್ ಮಾಡಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕು ಸೊ ಲಕ್ಷಾಂತರ ರೂಪಾಯಿ ಹಣಕ್ಕೆ ಏನು ಮಾಡ್ತಾನೆ ಅಷ್ಟೊಂದೆಲ್ಲ ಒದ್ದಾಡುವಂಥ ಅವಳ ತಂದೆ ಒಂದು ಕೆಲಸ ಅಂತ ಡಿಸೈನ್ ಮಾಡ್ತಾನೆ ಏನು ಅಂತಂದರೆ ಮೆಡಿಕಲ್ ಮಾಫಿಯಾ ಒಳಗೆ ತನಗೆ ಅರಿವಿಲ್ಲದಂತೆ ಒಳಗೆ ಹೋಗ್ತಾನೆ ಅಲ್ಲಿ ಒಂದಿಷ್ಟು ಮಾಫಿಯಾಗಳ ನಡುವೆ ಸಿಲುಕಾನೆ ಆ ಮಾಫಿಯಾ ಏನು ಅನ್ನೋದೇ ಈ ಚಿತ್ರದ ತಿರುಳು ಆ ಮಾಫಿಯಾಗೆ ಸಿಲುಕಂಡಂಥ ಆ ತಂದೆ ಹೊರಗೆ ಬರ್ತಾನೆ ಆ ಹುಡುಗಿಯ ಬಾಳಲ್ಲಿ ಬೆಳಗ್ಗೆ ಬರುತ್ತಾ ಅವಳು ಕಂಡುಕಂಡು ಮೈಸೂರು ಅರಮನೆಯ ನೋಡ್ತಾಳಾ ಇಲ್ವಾ ಅನ್ನೋದು ಒಂದು ಎಮೋಷನಲ್ ಕತೆ ಸೊ ಈ ಕತೆಯ ಎಳೆ ಇಟ್ಕೊಂಡು ನಿರ್ದೇಶಕ ಕಿರಣ್ ಸುಬ್ರಹ್ಮಣ್ಯ ಒಂದು ಭಾವುಕತೆನ ಹೆಚ್ಚಿಸ್ತಾ ಹೋಗಿದ್ದಾರೆ ಅಂದರೆ ಅವರೇ ಇದರಲ್ಲಿ ನಿರ್ದೇಶನದ ಜೊತೆ ನಟನೆಯನ್ನು ಕೂಡ ಮಾಡಿದ್ದಾರೆ ಅರ್ಧ ಸಿನಿಮಾ ಜಾಲಿಯಾಗಿ ಸಾಗುತ್ತೆ ದ್ವಿತೀಯಾರ್ಧ ಒಂದಿಷ್ಟು ಅಲ್ಲಲ್ಲಿ ಟ್ವಿಸ್ಟ್ಗಳನ್ನು ಕಾಣಬಹುದು ಇಡೀ ಸಿನಿಮಾ ಒಂದೇ ಒಂದು ಮನೆಯಲ್ಲಿ ನಡೆಯುವಂಥದ್ದು ಆಚೆ ಆಚೆ ಒಂದಿಷ್ಟು ಶಾಟ್ಗಳು ಬಿಟ್ಟರೆ ಬಹುತೇಕ ಒಂದು ಮನೆಯಲ್ಲಿ ನಡೆಯುವಂಥ ಕಥೆಯಲ್ಲಿ ಒಂದಷ್ಟು ಥ್ರಿಲ್ಲರ್ ಅಂಶಗಳನ್ನು ಸೇರಿಸಿದ್ದಾರೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋ ರೀತಿಯಲ್ಲಿ ಆಗಾಗ ಒಂದಿಷ್ಟು ಹಾಡುಗಳು ಬಂದು ಕಾಡ್ತದೆ ಸಿನಿಮಾದ ಮತ್ತೊಂದು ವಿಶೇಷ ಏನಂತಂದರೆ ಈ ಸಿನಿಮಾದ ಸಂಭಾಷಣೆ ಸಂಭಾಷಣೆ ಕೇಳ್ತಾ ಇದ್ದಂಗೆ ಒಂದಷ್ಟು ಭಾವುಕತೆನ ಹೆಚ್ಚಿಸುವಂತಹ ಸನ್ನಿವೇಶಗಳು ಈ ಸಿನಿಮಾದಲ್ಲಿ ಕಾಣ ಸಿಗುತ್ತೆ ಮತ್ತು ಈ ಸಿನಿಮಾದ ಟೆಕ್ನಿಕಲ್ ಬಗ್ಗೆ ಹೇಳೋದಾದರೆ ಟೆಕ್ನಿಕಲ್ ಎಲ್ಲೋ ಒಂದು ಸ್ವಲ್ಪ ವೀಕ್ ಅಂತ ಅನಿಸುತ್ತೆ ಯಾಕಂದರೆ ಸ್ಕ್ರೀನು ತುಂಬ ಎಲ್ಲ ಕತ್ತಲು ಕತ್ತಲು ಜಾಳ ಕಾಣಿಸುತ್ತೆ ಅದು ಸ್ಕ್ರೀನ್ ಸಮಸ್ಯೆ ಇರಬಹುದು ಆದರೆ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಇದು ಕಂಟೆಂಟ್ ಸಿನಿಮಾ ಇಲ್ಲ ಅನ್ನೋರಿಗೆ ಈ ಸಿ ಅನ್ನೋ ಸಿನಿಮಾ ನಿಜಕ್ಕೂ ಒಂದು ಕಂಟೆಂಟ್ ಸಿನಿಮಾವಾಗಿ ಕಾಣ್ ಸಿಗುತ್ತೆ ಅಷ್ಟೇ ಅಲ್ಲ ಈ ಸಿನಿಮಾದ ಒಂದು ವಿಶೇಷ ಏನಂತಂದರೆ ಇಲ್ಲಿ ಒಂದು ಸಂದೇಶ ಇದೆ ಆ ಸಂದೇಶ ಏನು ಅನ್ನೋದು ನಾನು ನೀವು ಸಿನಿಮಾದಲ್ಲೇ ನೋಡಬೇಕು ಮತ್ತು ಬಹುತೇಕ ಈ ಸಿನಿಮಾದಲ್ಲಿ ಹೊಸಬ್ರೆ ಸೇರ್ಕೊಂಡಿದ್ದಾರೆ ಅಂದರೆ ಪ್ರಶಾಂತ್ ನಟನ ಹೊರತುಪಡಿಸಿ ಸಾನ್ಯಾ ಅನ್ನೋ ಒಬ್ಬ ಬಾಲನಟಿ ನಟಿಸಿದಾಳೆ ಕಿರಣ್ ಕೂಡ ಇಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ ಉಳಿದಂತೆ ಶ್ರೀಧರ್ ರಾಮ್ ಒಂದಿಷ್ಟು ಮಧುಮಿತ ಸೇರಿದಂತೆ ಒಂದಿಷ್ಟು ಪಾತ್ರಗಳು ಕಾಣಿಸ್ತವೆ ಎಲ್ಲ ಪಾತ್ರಗಳಿಗೂ ತನ್ನದೇ ಆದಂಥ ಆದ್ಯತೆ ಇದೆ ಎಲ್ಲರಿಗೂ ಕೂಡ ಸ್ಪೇಸು ಇಲ್ಲಿ ಸಿಕ್ಕಿದೆ ಇನ್ನು ಮುಖ್ಯವಾಗಿ ಈ ಸಿನಿಮಾದಲ್ಲಿ ಯಾರು ಹೇಗೆ ನಡೆಸಿದ್ದಾರೆ ಅನ್ನೋದಾದರೆ ಬಾಲನಟಿ ಸಾನ್ಯಾ ಇಲ್ಲಿ ಆಕರ್ಷಣೆ ಅವಳು ಒಬ್ಬ ಅಂಧೆಯಾಗಿ ಇಲ್ಲಿ ಕಾಣಿಸ್ಕೊಂಡಿದ್ದಾಳೆ ಅಷ್ಟೇ ಅಲ್ಲ ಕಿರಣ್ ಕೂಡ ನಿರ್ದೇಶನ ಜೊತೆಗೆ ನಟನೆಯಲ್ಲೂ ಕೂಡ ಸಹಿ ಹಂಚ್ಕೊಂಡಿದೆ ಒಬ್ಬ ಅಸಹಾಯಕ ತಂದೆಯಾಗಿ ಅವರು ಇಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಇನ್ನು ಪ್ರಶಾಂತ್ ನಟನ ಇಲ್ಲಿ ಏನೋ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸ್ಕೊಳ್ತಾರೆ ಶ್ರೀಧರ್ ರಾಮ್ ಇತ್ಯಾದಿ ಪಾತ್ರಗಳು ಕೂಡ ಇಲ್ಲಿ ಗಮನಿಸ್ಬೋದು ಅವೆಲ್ಲ ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ ಒಟ್ಟಾರೆ ಹೇಳೋದಾದ್ರೆ ಒಂದು ಏನು ಮೆಡಿಕಲ್ ಮಾಫಿಯಾ ಕುರಿತಂತ ಸಾಕಷ್ಟು ಸಿನಿಮಾಗಳು ಬಂದಿದೆ ಆದರೆ ಇಲ್ಲಿರ್ತಕ್ಕಂಥ ಮೆಡಿಕಲ್ ಮಾಫಿಯಾನೇ ಬೇರೆ ಆ ಮಾಫಿಯಾ ಏನಂತ ತಿಳ್ಕೊಬೇಕಾದ್ರೆ ನೀವು ಒಮ್ಮೆ ಸಿ ಸಿನ್ಮಾನ ನೋಡ್ಬೋದು